ನಮಸ್ಕಾರ, ಸಂಜೆಗೊಂದು ಸಮಗ್ರ ಸುದ್ದಿ ಸಂಚಿಕೆ. ಸದ್ದು ಮಾಡಿದ ಸುದ್ದಿಗಳ ಪಟಾಪಟ್ ನೋಟ. 30 ನಿಮಿಷದಲ್ಲಿ ಇಡೀ ದಿನದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಪ್ರತಿದಿನ ಸಂಜೆ 7 ಗಂಟೆಗೆ ರಾಜ್ಯ, ರಾಜಕೀಯ, ದೇಶ ವಿದೇಶದ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸಂಜೆ ಸೂಪರ್ ಫಾಸ್ಟ್ ನಲ್ಲಿ ನಾನು ನವಿತಾ ಜೈನ್. ನಾನು ಚೈತ್ರ ಹರೀಶ್. ಹಾಗಾದ್ರೆ ದರ್ಶನ್ಗೆ ಸಂಬಂಧಪಟ್ಟಂತಹ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದ್ರ ಪ್ರಮುಖ ವಿದ್ಯಮಾನಗಳನ್ನ ನೋಡೋಣ. ಜೈಲಲ್ಲಿರೋ ನಟ ದರ್ಶನ್ ಮನೆಯೂಟ, ಹಾಸಿಗೆ ಹಾಗೂ ಪುಸ್ತಕಕ್ಕೆ ಬೇಡಿಕೆ ಇಟ್ಟು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಇವತ್ತು ವಿಚಾರಣೆ ನಡೆಸಿದ ಹೈಕೋರ್ಟ್ ದರ್ಶನ್ಗೆ ಜೈಲೂಟ ವಿಚಾರವನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನಕ್ಕೆ ಬಿಟ್ಟಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ಗೆ ಸೂಚನೆ ನೀಡಿದ್ದು ಹೈಕೋರ್ಟ್ ಜುಲೈ 27 ಒಳಗೆ ಅರ್ಜಿ ಬಗ್ಗೆ ತೀರ್ಮಾನಿಸಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸೂಚನೆ ಕೊಟ್ಟಿದೆ. ಇನ್ನು ನಟ ದರ್ಶನ್ ಪರ ವಕೀಲ ಫಣೀಂದ್ರ ವಾದ ಮಾಡಿದ್ರು. ಇದಕ್ಕೆ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ವಿಶೇಷ ಸೌಲಭ್ಯ ಕೊಡಬಾರದು ಅಂತ ಪ್ರತಿವಾದವನ್ನ ಮಾಡಿದ್ರು. ಕೊನೆಗೆ ವಿಚಾರಣೆಯನ್ನ ಜುಲೈ 29 ಹೈಕೋರ್ಟ್ ಮುಂದೂಡಿದೆ. ಜೈಲಿನಲ್ಲಿರೋ ನಟ ದರ್ಶನ್ ಆರೋಗ್ಯದ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಮಾಹಿತಿಯನ್ನ ನೀಡಿದ್ದಾರೆ. ಇಂದು ಮದುವೆ ಆಮಂತ್ರಣ ನೀಡಲು ದರ್ಶನ್ ಭೇಟಿಗೆ ತೆರಳಿದ್ದ ತರುಣ್ ದರ್ಶನ್ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಜೈಲಿನ ಊಟಕ್ಕೆ ಒಗ್ಗಿಕೊಳ್ಳದೆ ಇರೋದ್ರಿಂದ ಸ್ವಲ್ಪ ತೂಕ ಇಳಿಕೆಯಾಗಿದೆ. ಜೊತೆಗೆ ದರ್ಶನ್ಗೆ ಸಂಜೆ ವೇಳೆ ಜ್ವರ ಬರ್ತಿದ್ದು ಕ್ಲೈಮೇಟ್ ಏರುಪೇರಿನಿಂದ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಸದ್ಯಕ್ಕೆ ದರ್ಶನ್ ಆರಾಮಾಗಿದ್ದಾರೆ ಅಂತ ತರುಣ್ ಸುಧೀರ್ ಮಾಹಿತಿ ನೀಡಿದ್ದಾರೆ. ನೋಡಿದಾಗ ಫಸ್ಟ್ ಏನ್ ರಿಯಾಕ್ಷನ್? ಅದೇ ಹೇಳಿದ್ರು ಅವ್ರು, ಅವ್ರಿಗಿಂತ ನಮ್ಗೆ ಅವ್ರಿಗೆ ವೀಕಾಗಿದ್ವಿ ನಾವು. ಏನಿಲ್ಲ, ಬೇಸಿಕಲಿ ಹೇಗಿದ್ದಾರೆ ಅವ್ರ ಹೆಲ್ತ್ ಅದ್ರ ಬಗ್ಗೆನೇ ಖರ್ಚೆ ಆಗಿದೆ. ಏನಿಲ್ಲ, ಮನೆ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಆಯ್ತು, ಇದು ಆಗ್ತದೆ, ಏನು ತೊಂದರೆ ಇಲ್ಲ ಅಂತಂದ್ರೆ ಇನ್ನು ಜೈಲಿನಲ್ಲಿರುವ ದರ್ಶನ್ ಭೇಟಿಯಾದ ತರುಣ್ ಸುಧೀರ್ ಮದುವೆ ಆಮಂತ್ರಣ ನೀಡಿ ಕೆಲವೊತ್ತು ಚರ್ಚೆಯನ್ನ ನಡೆಸಿದ್ದಾರೆ. ಮದುವೆ ಮುಂದೂಡಿಕೆ ಮಾಡಬೇಕೆಂದಿದ್ದ ತರುಣ್ಗೆ ದರ್ಶನ್ ನಿಗದಿತ ದಿನಾಂಕದಂದೇ ಮದುವೆ ಆಗುವಂತ ಸಲಹೆ ನೀಡಿದ್ದಾರೆ. ಈ ಮೂಲಕ ದರ್ಶನ್ ಮದುವೆ ವೇಳೆಗೆ ರಿಲೀಸ್ ಆಗುವ ವಿಶ್ವಾಸವನ್ನ ತರುಣ್ ಸುಧೀರ್ ವ್ಯಕ್ತಪಡಿಸಿದ್ದಾರೆ. ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲಿ ಇದೆ. ಸೊ ಹಾಗೆ ಆಗ್ಲಿ ಅಂತ ಹೇಳ್ತೇವೆ. ಇನ್ನು ನಟ ದರ್ಶನ್ ಭೇಟಿ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ದರ್ಶನ್ ಅವರ ಆರೋಗ್ಯ ವಿಚಾರಿಸಿಕೊಂಡು ಬಂದ್ವಿ, ಅದನ್ನ ಬಿಟ್ಟು ಬೇರೆ ಯಾವ ವಿಚಾರವೂ ಕೂಡ ಚರ್ಚೆ ಮಾಡಲಿಲ್ಲ. ದರ್ಶನ್ ಪುಸ್ತಕಗಳನ್ನ ಓದಿ ಕಾಲ ಕಳೆಯುತ್ತಿದ್ದಾರೆ ಎಂದಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ದರ್ಶನ್ ಮನೆಯಲ್ಲಿ ಸಿಕ್ಕಿದ 40 ಲಕ್ಷ ಹಣದ ಹಿಂದೆ ಪೊಲೀಸರು ಬಿದ್ದಿದ್ದು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ದರ್ಶನ್ಗೆ ಹಣ ಕೊಟ್ಟಿದ್ದ ಮೋಹನ್ ರಾಜ್ ಒಬ್ಬರೇ ಅಲ್ಲ, ನಿರ್ಮಾಪಕ ಮಿಲನನ ಪ್ರಕಾಶ್ ಕೂಡ ಹಣ ಕೊಟ್ಟಿದ್ದಾರೆ. ಸದ್ಯ ಈಗಾಗಲೇ ಇಬ್ಬರನ್ನೂ ವಿಚಾರಣೆ ನಡೆಸಿರುವ ಪೊಲೀಸರು ಒಟ್ಟು 83 ಲಕ್ಷ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಚುರುಕುಗೊಳಿಸಿರುವ ಪೊಲೀಸರು ಸಾಕ್ಷ್ಯಗಳ ಸಂಗ್ರಹ ಮಾಡುತ್ತಿದ್ದಾರೆ. ಶೆಡ್ನಿಂದ ರೇಣುಕಾಸ್ವಾಮಿ ಶವವನ್ನ ಸಾಗಿಸಿದ ವಾಹನವನ್ನ ತೊಳೆದಿದ್ದ ಇಬ್ಬರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕಾರಿನಲ್ಲಿ ರಕ್ತದ ಕಲೆಗಳು ಇದ್ದ ಬಗ್ಗೆ ಇಬ್ಬರು ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರು ಅಂತ ಉಲ್ಲೇಖ ಮಾಡಿದ್ದಾರೆ. ಜೈಲಿನಲ್ಲಿರುವ ಪವಿತ್ರ ಗೌಡ ಭೇಟಿಗೆ ಇವತ್ತು ಕುಟುಂಬಸ್ಥರು ಆಗಮಿಸಿದ್ರು. ಅಜ್ಜಿ ಶೋಭಾ ಜೊತೆ ಪವಿತ್ರ ಗೌಡ ಮಗಳು ಸಹ ಆಗಮಿಸಿದ್ರು. ಪವಿತ್ರ ಗೌಡ ಸಹೋದರ ಕೂಡ ಜೈಲಿಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. ಬಳಿಕ ಮಗಳನ್ನ ಅಪ್ಪಿಕೊಂಡು ಪವಿತ್ರ ಕಣ್ಣೀರ್ ಹಾಕಿದ್ದಾರೆ. ಈ ವೇಳೆ ಇಬ್ಬರನ್ನೂ ಪವಿತ್ರ ಗೌಡ ತಾಯಿ ಸಮಾಧಾನ ಮಾಡಿ ಧೈರ್ಯ ತುಂಬಿ ವಾಪಸ್ ಮನೆಗೆ ತೆರಳಿದ್ದಾರೆ. ಮಳೆಗೆ ಸಂಬಂಧಪಟ್ಟ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಭಾರೀ ಮಳೆಗೆ ಹಲವು ಅವಾಂತರಗಳು ಸಂಭವಿಸಿದೆ. ಇನ್ನು ಮಂಗಳೂರಿನಲ್ಲಿ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಕುಂಟಿಕಾನದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ರಸ್ತೆಯಲ್ಲಿ ತೆರಳುತ್ತಿದ್ದ ಕಾರು ಮಳೆಯಿಂದಾಗಿ ಪಲ್ಟಿಯಾಗಿದೆ. ಕಾರಿನಲ್ಲಿದ್ದ ತಂದೆ ಮಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ.
ಮಂಗಳೂರಲ್ಲಿ ಭಾರಿ ಮಳೆಗೆ ಬಜ್ಜೆಯ ಕೊಳಂಬೆ ಭಾಗದ ತಗ್ಗು ಪ್ರದೇಶಗಳೆಲ್ಲ ನೀರು ನುಗ್ಗಿ ಜಲಾವೃತವಾಗಿದೆ. ಮಳೆಯಿಂದಾಗಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿದ್ದು ಅಡಿಕೆ ತೆಂಗು ತೋಟಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ನಿರಂತರ ಮಳೆಗೆ ಅಂಬ್ಲಿಗೋಳ ಜಲಾಶಯ ತುಂಬಿ ಹರಿತಾ ಇದೆ. ಶಿಕಾರಿಪುರ ತಾಲೂಕಿನ ರೈತರ ಕೃಷಿ ಚಟುವಟಿಕೆಗೆ ಆಧಾರವಾಗಿರುವ ಅಂಬ್ಲಿಗೋಳ ಡ್ಯಾಂ ಭರ್ತಿಯಾಗಿ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಕೆರೆಯ ನೀರು ಕೋಡಿ ಬಿದ್ದ ಹಿನ್ನೆಲೆ ಜನ ಮೀನು ಹಿಡಿಯುತ್ತಿದ್ದಾರೆ. ಕೊಡಗಿನಲ್ಲಿ ರಾತ್ರಿಯಿಡೀ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ಭಾಗಮಂಡಲ ಭಗಂಡೇಶ್ವರ ದೇವಾಲಯಕ್ಕೆ ಜಲದಿಗ್ಬಂಧನ ಎದುರಾಗಿದೆ. ಕಾವೇರಿ ನದಿಯ ಆರ್ಭಟಕ್ಕೆ ಸಿದ್ದಾಪುರ ಸಮೀಪದ ಕರಡಿಗೋಡಿನಲ್ಲಿ ಹುದುಕೇರಿ ಭಾಗದ 5 ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಮಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫಲ್ಗುಣಿ ನದಿಯಲ್ಲಿ ನೆರೆ ಬಂದು ಆದ್ಯಪಾಡಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಪ್ರವಾಹ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಭೇಟಿ ನೀಡಿ ಬೋಟ್ನಲ್ಲಿ ತೆರಳಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಮಳೆಯಾಗುತ್ತಿರೋದ್ರಿಂದ ನದಿಗಳು ತುಂಬಿ ಹರಿತಾ ಇದೆ. ಪುತ್ತೂರಿನ ಸುಬ್ರಹ್ಮಣ್ಯ ಸಮೀಪದ ಗುಂಡಡ್ಕಳದಲ್ಲಿ ಹರಿಹರ ಹೊಳೆ ಉಕ್ಕಿ ಹರಿತಾ ಇದ್ದು ಇನ್ನು ಹೊಳೆಯಿಂದ ಬರುವಂತಹ ಅಡಿಕೆ ತೆಂಗಿನಕಾಯಿ ಹಿಡಿಯಲು ಪ್ರವಾಹದಲ್ಲೇ ಜನರು ಕಾಯ್ತಾ ನಿಂತಿದ್ದಾರೆ. ಮಲೆನಾಡಿನಲ್ಲಿ ವ್ಯಾಪಕ ಮಳೆಯಾಗ್ತಿರೋ ಹಿನ್ನೆಲೆ ಉತ್ತರ ಕರ್ನಾಟಕ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಜಲಾಶಯ ಅರ್ಧದಷ್ಟು ತುಂಬಿದ ಹಿನ್ನೆಲೆ ನಾಲೆಗಳಿಗೆ ನೀರು ಬಿಡಲಾಗ್ತಿದೆ. ಕರಾವಳಿ ಮಲೆನಾಡಲ್ಲಿ ನಾಳೆಯೂ ವರುಣ ಆರ್ಭಟ ಮುಂದುವರಿಯಲಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ಉತ್ತರ ಕನ್ನಡದಲ್ಲಿ ಇವತ್ತು 23 ಸೆಂಟಿಮೀಟರ್ ಮಳೆಯಾಗಿದೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರದ ಜೊತೆಗೆ ಕಡಲ ತೀರದಲ್ಲಿ ಗಾಳಿಯ ತೀವ್ರತೆಯೂ ಹೆಚ್ಚಾಗಿದೆ. ಕಡಲಬ್ಬರಕ್ಕೆ ತಡೆಗೋಡೆಗಳು ಕುಸಿಯುವ ಭೀತಿ ಉಂಟಾಗಿದೆ. ನಾವುಂದ ಪರಿಸರದಲ್ಲಿ ಉಕ್ಕೇರಿ ಸಮುದ್ರ ಹರಿತಾ ಇದೆ. ಅತ್ಯಂತ ರೆಡ್ ಅಲರ್ಟ್ ಮುಂದುವರೆದಿದೆ. ಪಾಪನಾಶಿನಿ, ಪಿನಾಕಿನಿ ನದಿ ತುಂಬಿ ಹರಿತಾ ಇದೆ. ನದಿ ಪಾತ್ರದಲ್ಲಿರುವ ಜನರನ್ನ ಶಿಫ್ಟ್ ಮಾಡಲಾಗ್ತಿದೆ. ಮನೆ ಮಂದಿಯನ್ನು ಶಿಫ್ಟ್ ಮಾಡುವ ವೇಳೆ ನಾಯಿಯೊಂದು ಈಜಿ ದಡ ಸೇರಿರುವ ಘಟನೆ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಕುಸಿದಿದ್ದ ಗುಡ್ಡ ತೆರವು ಕಾರ್ಯಾಚರಣೆ 5 ದಿನವೂ ಕೂಡ ಮುಂದುವರೆದಿದೆ. ಈವರೆಗೆ 7 ಜನರ ಶವಗಳು ಪತ್ತೆಯಾಗಿದ್ದು ಒಂದೇ ಕುಟುಂಬದ ಲಕ್ಷ್ಮಣ, ವೀಣಾ ನಾಯಕ್, ಅವಂತಿಕಾ, ರೋಹನ್ ಸೇರಿದಂತೆ ಇಬ್ಬರು ಲಾರಿ ಚಾಲಕರ ಶವ ಪತ್ತೆಯಾಗಿದೆ. ಗುಡ್ಡ ಕುಸಿತದಲ್ಲಿ 15-16 ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಕಾರವಾರ ಭಾಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ನದಿ ತಟದ ಜನರು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಸತತ 4 ದಿನವೂ ಗುಡ್ಡದ ಸ್ಥಳಕ್ಕೆ ಶಾಸಕ ಸತೀಶ್ ಶಲೈ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಗಂಗಾವಳಿ ನದಿ ಪ್ರವಾಹದ ಭೀತಿ ಎದುರಿಸಲು ಎಲ್ಲಾ ರೀತಿಯಲ್ಲಿ ಸನ್ನದ್ಧವಾಗಿದ್ದೇವೆ ಅಂತ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆ ಆರ್ಭಟದ ಜೊತೆ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಶುರುವಾಗಿದೆ. ಈಗಾಗಲೇ ಶಿರೂರು ಬಳಿ ಗುಡ್ಡ ಕುಸಿದು 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಗಂಗಾವಳಿ ಹುಚ್ಚೆದ್ದು ಹರಿಯುತ್ತಿದ್ದು ನದಿ ಪಾತ್ರದಲ್ಲಿರುವ ಜನರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿರುವ ಜನರು ತಮ್ಮ ಮನೆಗಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಚಿಕ್ಕಮಗಳೂರಲ್ಲೂ ಭಾರಿ ಮಳೆಯಾಗ್ತಿದ್ದು ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿ ತಪ್ಪಲಿನಲ್ಲಿರುವ ಕಲ್ಲತ್ತಗಿರಿ ಫಾಲ್ಸ್ ಮೈ ತುಂಬಿ ಹರಿತಾ ಇದೆ. 4-5 ದಿನದಿಂದ ಮಳೆ ಅಬ್ಬರಿಸ್ತಾ ಇರುವುದರಿಂದ ಕಲ್ಲತ್ತಗಿರಿ ಫಾಲ್ಸ್ ಭೋರ್ಗರಿತಾ ಇದೆ. ಇನ್ನು ಜಲಪಾತದ ದೃಶ್ಯ ವೈಭವ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಇದು ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ಒಂದ್ ಕಡೆ ಅನಾಹುತ ಆದರೆ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರ ಮಳೆಗೆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಕೆಮ್ಮಣ್ಣುಗುಂಡಿ ಬಳಿಯ ಹೆಬ್ಬೆ ಫಾಲ್ಸ್ ಹಾಲ್ ನೊರೆಯಂತೆ ಧುಮುಕುತ್ತಾ ಇದೆ. 150-200 ಎತ್ತರದಿಂದ ನೀರು ಧುಮುಕುತ್ತಾ ಇದ್ದು ನೋಡುಗರನ್ನ ಬೆರಗುಗೊಳಿಸಿದೆ. ಚಿಕ್ಕಮಗಳೂರಲ್ಲಿ ನಿರಂತರ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಶೃಂಗೇರಿಯ ನೆಮ್ಮಾರು ರಸ್ತೆ ಬಳಿ ಮಳೆಯಿಂದಾಗಿ ಲಾರಿಯೊಂದು ಪ್ರಪಾತಕ್ಕೆ ಬಿದ್ದಿದ್ದು ಅದೃಷ್ಟಕ್ಕೆ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸುಮಾರು 50 ಆಳಕ್ಕೆ ಬಿದ್ದ ಲಾರಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟಕ್ಕೆ ಭದ್ರಾ ನದಿ ಉಕ್ಕಿ ಹರಿತಾ ಇದೆ. ಭದ್ರಾ ನದಿ ಅಬ್ಬರಕ್ಕೆ ಅಡಿಕೆ ತೋಟ ಜಲಾವೃತವಾಗಿದೆ. ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ತೋಟದ ಮಾಲೀಕ ಪೀಟರ್ ತಡೆಗೋಡೆ ನಿರ್ಮಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ಚೌಕಿ ಸೇತುವೆ ಮೇಲೆ ನೀರು ಹರಿತಿದ್ದು ಸೇತುವೆ ಮೇಲೆ ಬೈಕ್ ಸವಾರನ ಹುಚ್ಚಾಟ ನಡೆದಿದೆ. ತುಂಬಿ ಹರಿತಾ ಇರುವ ಹೊಳೆಯಲ್ಲಿ ಬೈಕ್ ಸವಾರ ದುಸ್ಸಾಹಸ ಮಾಡಿದ್ದಾನೆ.
ರಾಜ್ಯದ ಮಳೆ ಪೀಡಿತ ಜಿಲ್ಲೆಗಳ ಅಧಿಕಾರಿಗಳ ಜೊತೆ ಇಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಗಳಲ್ಲಿ ಆಗಿರುವ ಹಾನಿ ಹಾಗೂ ಪರಿಹಾರ ಕಾರ್ಯಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ಮಳೆ ಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಮಳೆ ಆರ್ಭಟದಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಈ ಬಗ್ಗೆ ಇಂದು ಸದನದಲ್ಲಿ ಪ್ರತಿಪಕ್ಷಗಳು ಧ್ವನಿ ಎತ್ತಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ನ್ಯೂಸ್ 18 ವರದಿಯನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಳೆಯಾಗಿ ಪ್ರವಾಹ ಆಗ್ತಿದ್ರೂ ನೆರೆ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು ತೆರಳ್ತಾ ಇಲ್ಲ. ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತ್ರ ಸಭೆ ಮಾಡ್ತಿದ್ದಾರೆ. ಏನಿಲ್ಲ ಏನಿಲ್ಲ, ಮಳೆಗಾಲಕ್ಕೆ ಪರಿಹಾರ ಏನಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳು ಏನೇನು ನೋಡೋಣ. ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಲ್ಲಿ ಮಿಂಚಿನ ದಾಳಿ ಮಾಡಿದ್ದಾರೆ. ಬೆಳ್ಳಂ ಬೆಳಗ್ಗೆ 54 ಕಡೆ ದಾಳಿ ಮಾಡಿದ ಲೋಕಾ ಅಧಿಕಾರಿಗಳು ಭ್ರಷ್ಟರ ಖಜಾನೆಯನ್ನ ಹೊರಗಿಳಿದಿದ್ದಾರೆ. ಬೆಂಗಳೂರಿನಿಂದ ಯಾದಗಿರಿವರೆಗೂ ಲೋಕಾ ಬೇಟೆಯಾಡಿದೆ. ಬೆಂಗಳೂರಿನ ಮಾಪನ ಇಲಾಖೆಯ ಡೆಪ್ಯೂಟಿ ಕಂಟ್ರೋಲರ್ ಆಗಿರೋ ಅತ್ತರ್ ಅಲಿ ಮನೆಯಲ್ಲಿ 25 ಲಕ್ಷ ಹಣ, ಹಾಗೆಯೇ 2.2 ಕೆಜಿ ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಲಕ್ಷ ಬೆಲೆ ಬಾಳು 50 ವಾಚ್, ಹಾಗೆಯೇ ಡೈಮಂಡ್ ಸೆಟ್ ಕೂಡ ಅಧಿಕಾರಿಗಳು ಅದನ್ನು ಸೀಸ್ ಮಾಡಿ ಈಗಾಗಲೇ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಹಗರಣದ ಸದ್ದು ಜೋರಾಗಿದೆ. ಕೆಐಎಡಿಬಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ರೈತರ ಪರಿಹಾರದ ಹೆಸರಿನಲ್ಲಿ 68 ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರವನ್ನು ನೀಡಲಾಗಿದೆ, ಆದರೆ ರೈತರಿಗೆ ಮಾತ್ರ ಕೆಐಎಡಿಬಿ ನೀಡಿದ ಹಣ ತಲುಪಿಲ್ಲ. ರೈತರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಗಳನ್ನು ತೆರೆದು ಹಣ ಲೂಟಿ ಮಾಡಲಾಗಿದೆ. ಸದ್ಯ ಹಗರಣದ ಬೆನ್ನು ಬಿದ್ದಿರುವ ಇಡಿಗೆ ಒಂದೊಂದೇ ಸತ್ಯ ಬಯಲಿಗೆ ಬರ್ತಿದ್ದು ಹಗರಣದಲ್ಲಿ ಭಾಗಿಯಾದವರಿಗೆ ನಡುಕ ಶುರುವಾಗಿದೆ. ರಾಜಕೀಯ ಕುರಿತು ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧಾನಸಭೆಯಲ್ಲಿ ವಾಲ್ಮೀಕಿ ಹಗರಣ ಸದ್ದು ಮಾಡಿದ್ದು ಪ್ರತಿಪಕ್ಷಗಳಿಂದ ತೀವ್ರ ಗದ್ದಲದ ಹಿನ್ನೆಲೆ ಸದನವನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಯಿತು. ವಿಧಾನಸಭೆಯಲ್ಲಿ ಸಿಎಂ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಈ ವೇಳೆ ಗರಂ ಆದ ಸಿದ್ದರಾಮಯ್ಯ ಬಿಜೆಪಿ ಕಾಲದ 21 ಹಗರಣಗಳನ್ನು ಪ್ರಸ್ತಾಪ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಕಾಲದ ಹಗರಣ ಪ್ರಸ್ತಾಪ ಮಾಡುತ್ತಿದ್ದಂತೆ ಬಿಜೆಪಿ ಶಾಸಕರು ಗದ್ದಲ ಇನ್ನಷ್ಟು ಜೋರು ಮಾಡಿದ್ದಾರೆ. ಈ ವೇಳೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಪರಿಷತ್ನಲ್ಲೂ ವಾಲ್ಮೀಕಿ ನಿಗಮ ಹಗರಣ ಪ್ರತಿಧ್ವನಿಸಿದೆ. ನಿಯಮ 68ರಡಿಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ನಾಗರಾಜ್ ಯಾದವ್ ಚರ್ಚೆ ಮಾಡಿದ್ರು. ಈ ವೇಳೆ 40% ಡೀಲ್ ಮಾಡಿದ್ದು ಬಿಜೆಪಿಯವರು ಅಂತ ಕಿಡಿಕಾರಿದ್ರು. ಇದೇ ವೇಳೆ ಬಿಜೆಪಿ ಸದಸ್ಯರು ತಿರುಗಿ ಬಿದ್ರು. ಈ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಗದ್ದಲವೇ ನಡೆದು ಹೋಯಿತು. ಹತೋಟಿಗೆ ಬಾರದ ಹಿನ್ನೆಲೆ ಪರಿಷತ್ ಕಲಾಪವನ್ನು ಸೋಮವಾರಕ್ಕೆ ಉಪಸಭಾಪತಿ ಪ್ರಾಣೇಶ್ ಮುಂದೂಡಿದರು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸದನದಲ್ಲಿ ಬಿಜೆಪಿ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ಕೊಟ್ಟಿದ್ದಾರೆ. ಸದನದಲ್ಲಿ ಬಿಜೆಪಿ 7 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದೆ, ಆದರೆ ನಮ್ಮ ಉತ್ತರ ಕೇಳಲು ತಯಾರಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಯಾರು ತಪ್ಪಿಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ನಿಲುವು ಕೂಡ ಹೌದು. ಇನ್ನು ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನ್ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನಿಗಮದ ಹಣವನ್ನ ತೆಲಂಗಾಣ ಚುನಾವಣೆಗೆ ಬಳಸಿದ್ದಾರೆ ಅಂತ ಇಡಿ ತಿಳಿಸಿದೆ. ಈ ಹಣವನ್ನ ವಾಪಸ್ ತರಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಗೆಯೇ ಇದೇ ವೇಳೆ ಮಾತನಾಡಿದ ವಿಜೇಂದ್ರ, ಬೇಲಿನ ಹೊಲ ಮೈದಂತೆ ಇನ್ನೂ ದೊಡ್ಡವರ ಹೆಸರು ಹಗರಣದಲ್ಲಿ ಬರೋದಿದೆ ಅಂತ ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇನ್ನು ಮುಂದೆ ನಿಗಮಗಳಿಗೆ ಬ್ಯಾಂಕ್ ಮೂಲಕ ನೇರವಾಗಿ ಯಾವುದೇ ಹಣ ಬಿಡುಗಡೆ ಮಾಡುವಂತಿಲ್ಲ ಅಂತ ಆದೇಶ ಮಾಡಿದೆ. ಯಾವುದೇ ಹಣ ಬಿಡುಗಡೆ ಆಗಬೇಕಾದ್ರೆ ಇನ್ನು ಮುಂದೆ ದಾಖಲಾತಿ ಜೊತೆ ನೋಟ್ ಕೂಡ ಕೊಡಬೇಕಾಗುತ್ತೆ. ಹಣ ಬಿಡುಗಡೆಗೆ ಸೂಕ್ತ ದಾಖಲೆ ಇದ್ರೆ ಮಾತ್ರ ಟ್ರೆಸರಿಯಿಂದ ಹಣ ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಲಾಗಿದೆ. ಈ ಹಿನ್ನೆಲೆ ನಿಗಮದಲ್ಲಿನ 2,200 ಕೋಟಿ ಹಣವನ್ನ ಹಣಕಾಸು ಇಲಾಖೆ ವಾಪಸ್ ಪಡೆದಿದೆ. ವಿವಾದಿತ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ವಿರುದ್ಧ ಯುಪಿಎಸ್ಸಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಪೂಜಾ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಿಸಿದ್ದು ಶೋಕಾಸ್ ನೋಟಿಸ್ ಕೂಡ ನೀಡಲಾಗಿದೆ. 2022ರ ಯುಪಿಎಸ್ಸಿ ಪರೀಕ್ಷೆಗೆ ಹಾಜರಾಗುವಂತೆ ತಮ್ಮ ಗುರುತು ತಿಳಿಯದಂತೆ ಮರೆಮಾಚಿದ್ದರಂತೆ.
ಕನ್ವರ್ ಯಾತ್ರೆಯ ಮಾರ್ಗದಲ್ಲಿರುವ ಹೋಟೆಲ್ಗಳು ಹಾಗೂ ಫುಡ್ ಸ್ಟಾಲ್ಗಳ ಮಾಲೀಕರು ತಮ್ಮ ಹೆಸರುಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಅಂತ ಯುಪಿ ಸಿಎಂ ಆದಿತ್ಯನಾಥ್ ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಪ್ರತಿಯೊಂದು ಹೋಟೆಲ್, ಡಾಬಾ, ತಳ್ಳುಗಾಡಿ ಮಾಲೀಕರು ತಮ್ಮ ಹೆಸರು ಪ್ರದರ್ಶಿಸುವುದು ಕಡ್ಡಾಯವಾಗಿದೆ. ಬಿಲ್ಕಿಸ್ ಬಾನು ಅತ್ಯಾಚಾರ ಹಾಗೂ ಅವರ ಕುಟುಂಬದ ಸದಸ್ಯರ ಹತ್ಯೆ ಪ್ರಕರಣದಲ್ಲಿ ದೋಷಿಗಳಾಗಿದ್ದಂತಹ ರಾಧೇಶ್ಯಾಮ್ ಭಗವಾನ್ ದಾಸ್ ಹಾಗೂ ರಾಜುಭಾಯಿ ಬಾಬುಲಾಲ್ ಅವರ ಮಧ್ಯಂತರ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಜಾಮೀನು ನೀಡಿದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏರುಪೇರಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದೆ. ನಿಮ್ಮ ವಾಹನಕ್ಕೆ ಫಾಸ್ಟ್ಯಾಗ್ ಇದ್ರೂ ದಂಡ ತೆರಬೇಕಾಗಬಹುದು, ಹುಷಾರ್. ಹೌದು, ಫಾಸ್ಟ್ಯಾಗ್ ಬಗ್ಗೆ ಎನ್ಎಚ್ಎಐ ನೂತನ ನೀತಿಯೊಂದನ್ನು ಜಾರಿಗೆ ತಂದಿದೆ. ನಿಮ್ಮ ವಾಹನದ ವಿಂಡ್ಶೀಲ್ಡ್ ಅಂದ್ರೆ ನಿಮ್ಮ ವಾಹನದ ಗ್ಲಾಸ್ ಮೇಲೆ ನೀವೇನಾದರೂ ಫಾಸ್ಟ್ಯಾಗ್ ಹಾಕಿಲ್ಲ ಅಂದ್ರೆ ದುಪ್ಪಟ್ಟು ಹಣ ತೆರಬೇಕಾಗಿದೆ. ತೆಲಂಗಾಣದಲ್ಲಿ ಭಾರಿ ಮಳೆಯಾಗ್ತಿದೆ. ಅನೇಕ ಗ್ರಾಮಗಳು ಜಲಾವೃತಗೊಂಡಿದೆ. ಭದ್ರಾದಿಯಲ್ಲಿರುವಂತಹ ಪೆದ್ದವಾಗು ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರಬಿಟ್ಟ ಹಿನ್ನೆಲೆ ಹಠಾತ್ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜಮೀನಿಗೆ ತೆರಳಿದ್ದ ರೈತರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ನೋಡೋಣ ವಿದೇಶಿ ಸುದ್ದಿಯಲ್ಲಿ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಣ ರಂಗೇರಿದೆ. ಸಮಾವೇಶದಲ್ಲಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್, ತಾವು ಯಾವುದೇ ಯುದ್ಧವನ್ನ ಕೇವಲ ಒಂದು ಫೋನ್ ಕಾಲ್ನಲ್ಲೇ ನಿಲ್ಲಿಸುವಷ್ಟು ಸಮರ್ಥವಾಗಿ ದೇಶವನ್ನ ಸದೃಢಗೊಳಿಸುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ ಮಾದರಿಯಲ್ಲೇ ಅಮೆರಿಕದಲ್ಲೂ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಾದ ಐರನ್ ಡೋಮ್ ನಿರ್ಮಿಸುತ್ತೇವೆ ಅನ್ನುವ ಭರವಸೆ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಣದಿಂದ ಜೋ ಬೈಡನ್ ಹಿಂದೆ ಸರಿತಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಬೈಡನ್ ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಹೀಗಾಗಿ ಬೈಡನ್ ಬದಲು ಬೇರೆ ಯಾರನ್ನಾದರೂ ಅಧ್ಯಕ್ಷೀಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವ ಮಾತುಗಳು ಕೇಳಿಬಂದಿದೆ. ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನಲ್ಲಿ ಸಮಸ್ಯೆ ಹಿನ್ನೆಲೆಯಲ್ಲಿ ವಿಶ್ವದ ಅನೇಕ ವಿಮಾನ ನಿಲ್ದಾಣಗಳಲ್ಲಿ ಸಮಸ್ಯೆ ಎದುರಾಗಿತ್ತು. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮೈಕ್ರೋಸಾಫ್ಟ್ ತಂಡ ಸಮಸ್ಯೆಗಳನ್ನು ಸರಿಪಡಿಸುವ ಪ್ರಯತ್ನ ಮುಂದುವರೆದಿದೆ ಅಂತ ಹೇಳಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.